ನಮಸ್ಕಾರ ವೀಕ್ಷಕರೇ, ಭಕ್ತಿ ಸುಧಾ ವಾಹಿನಿಗೆ ಸ್ವಾಗತ. ಇಂದು 18ನೇ ಅಧ್ಯಾಯ. ವಿದ್ವಾಂಸರಾದ ಆನಂದ ತೀರ್ಥಾಚಾರ್ ನಾಗಸಂಪಿಗೆ ಅವರು ಮಡದಿ ಭಾರತೀಯವರೊಂದಿಗೆ ಉಪಸಂಹಾರ ಮಾಡಲಿದ್ದಾರೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಭಗವದ್ಗೀತೆಯ ಚಿಂತನ ಮಾಲಿಕೆಯಲ್ಲಿ ಭಕ್ತಿ ಸುಧಾ ಚಾನೆಲ್ ಅತ್ಯುತ್ಕೃಷ್ಟವಾದ ಸೇವೆಯನ್ನು ಮಾಡ್ತಾ ಇದೆ. 18ನೇ ಅಧ್ಯಾಯದ ಚಿಂತನ ಮಂಥನದಲ್ಲಿ ನಾವೀಗ ತೊಡಗಿದ್ದೇವೆ. 18ನೇ ಅಧ್ಯಾಯದಲ್ಲಿ ಕೇಳಬಹುದಾದ ಕೆಲವು ಪ್ರಶ್ನೆಗಳನ್ನು ಅವಶ್ಯವಾಗಿ ಕೇಳಬಹುದು. ಅದರ ಬಗ್ಗೆ ತಿಳಿದಷ್ಟು ಉತ್ತರವನ್ನು ನಾನು ಕೊಡ್ತೇನೆ. ಸನ್ಯಾಸದ ಬಗ್ಗೆ ಕೃಷ್ಣ ಹಿಂದೆ ಹೇಳಿದ, ಸನ್ಯಾಸವೆಂದರೆ ಕಾವಿ ತೊಡುವುದೇ ಇಲ್ಲ, ಬಿಟ್ಟು ಓಡಿ ಹೋಗುವುದೇ. ಸನ್ಯಾಸ ನಿಜ ಸ್ವರೂಪೇನು? ಸನ್ಯಾಸದ ಬಗ್ಗೆ 3-4ನೇ ಅಧ್ಯಾಯಗಳಲ್ಲಿ ಚಿಂತನೆ ಬಂದಿದೆ. ಬಹಳ ಮಂದಿಗೆ ಸನ್ಯಾಸ ಅಂದರೆ ಕಾವಿಯನ್ನು ತೊಡುವುದು ಸನ್ಯಾಸ ಅನ್ನುವ ಕಲ್ಪನೆ ಇದೆ. ಇನ್ನು ಕೆಲವರಿಗೆ ಸಂಸಾರವನ್ನು ತೊರೆದು ಕಾಡಿಗೆ ಹೋಗಿಬಿಡುವುದು ಅನ್ನುವ ಕಲ್ಪನೆ ಇದೆ. ಇದು ಜವಾಬ್ದಾರಿಯಿಂದ ನುಣುಚಿಕೊಳ್ಳುವುದಾಗ್ತದೆ ಹೊರತು ನಿಜವಾದ ಸನ್ಯಾಸ ಆಗುವುದಿಲ್ಲ. ಸನ್ಯಾಸ ಅಂದರೆ ನಿಜವಾದ ಇದರ ಡೆಫಿನೇಷನ್ ಅನ್ನು ಕೃಷ್ಣ ಹೇಳ್ತಾನೆ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋವಿದುಹು. ನಾನಾ ಬಗೆಯ ಆಸೆಗಳನ್ನು ಹೊತ್ತು ನಾವು ಕರ್ಮಗಳನ್ನು ಮಾಡ್ತೇವೆ. ದೇವತಾರ್ಚನೆ ಇರ್ಬೋದು, ಗೀತಾ ಪಾರಾಯಣ ಇರ್ಬೋದು, ಸಹಸ್ರನಾಮ ಪಾರಾಯಣ ಇರ್ಬೋದು, ಅನ್ನದಾನ ಇರ್ಬೋದು, ಪರೋಪಕಾರ ಇರ್ಬೋದು, ಯಾವುದೇ ಕರ್ಮಗಳನ್ನು ಮಾಡುವಾಗ ನಾವು ಕೀರ್ತಿಯೋ ಅಥವಾ ನಾನಾ ಬಗೆಯ ಸಂಪನ್ಮೂಲದ ಅಭಿವೃದ್ಧಿಯೋ ನಾನಾ ಕಾಮನೆಗಳನ್ನು ಇಟ್ಟುಕೊಂಡು ಮಾನವರು ಕಾರ್ಯಗಳನ್ನು ಮಾಡುತ್ತಾರೆ. ಇಂತಹ ಕಾಮನೆಯನ್ನು ತೊರೆಯುವುದೇ ನಿಜವಾದ ಸನ್ಯಾಸ ಅಂತ ಹೇಳ್ತಾನೆ ಕೃಷ್ಣ. ಕಾವಿ ಬಟ್ಟೆ ತೊಟ್ಟುಕೊಳ್ಳೋದು ಸನ್ಯಾಸ ಅಲ್ಲ. ಕಾವಿ ಬಟ್ಟೆ ತೊಟ್ಟುಕೊಂಡು ಕೂಡ ಅವನಿಗೆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಕುಟುಂಬ ವರ್ಗದವರು ರಕ್ತ ಸಂಬಂಧಿಗಳ ಬಗ್ಗೆ ಅವನಿಗೆ ನಿರಂತರ ಚಿಂತನೆ ಇರುವುದಾದರೆ ಅವನು ಸನ್ಯಾಸಿ ಆಗುವುದಿಲ್ಲ ಅಂತ ಕೃಷ್ಣನ ಅಭಿಪ್ರಾಯ. ಅದರಿಂದ ಸನ್ಯಾಸದ ನಿಜವಾದ ಮುಖ್ಯ ಧರ್ಮ ಏನು ಅಂದರೆ ದೇವರ ಚಿಂತನೆ, ಭೋಗ ವಸ್ತುಗಳ ಬಗ್ಗೆ ಅನಗತ್ಯವಾಗಿರತಕ್ಕಂಥ ಅಭಿಮಾನವನ್ನು ತೊರೆಯತಕ್ಕಂಥದ್ದು. ಮೂರನೇದು ಕಾಮ್ಯಕರ್ಮವನ್ನು ತ್ಯಾಗ ಮಾಡತಕ್ಕಂಥದ್ದು. ಕಾಮ್ಯಕರ್ಮವನ್ನು ತ್ಯಾಗ ಮಾಡುವುದು ಅಂದರೆ ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡದೇ ಇರತಕ್ಕಂಥ ಸಂಯಮವನ್ನು ನಾವು ಬೆಳೆಸಿಕೊಳ್ಳುವುದೇ ನಿಜವಾದ ಸನ್ಯಾಸ ಅಂತ ಕೃಷ್ಣನ ಅಭಿಪ್ರಾಯವಾಗಿದೆ. ಇದು ಬಹಳ ಮುಖ್ಯವಾಗಿರತಕ್ಕಂಥ ಸಂದೇಶ. ಎಲ್ಲ ಕಾಲದಲ್ಲೂ ಕೂಡ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದದ್ದು. ನಮ್ಮ ದೇಶದಲ್ಲಿ ಒಂದು ತಪ್ಪು ಕಲ್ಪನೆ ಇತ್ತು, ಸನ್ಯಾಸದಿಂದ ಮೋಕ್ಷ ಅಂತ. ಜಗದ್ಗುರು ಮಧ್ವಾಚಾರ್ಯರು ಬರುವುದಕ್ಕಿಂತ ಮುಂಚೆ ಇದರ ಬಗ್ಗೆ ತುಂಬ ವ್ಯಾಪಕವಾದ ಚರ್ಚೆ ನಡೆದಿದೆ. ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ, ಸನ್ಯಾಸ ತೆಗೆದುಕೊಂಡು ಕೂಡಲೇ ಮೋಕ್ಷ ಆಗುವುದಿಲ್ಲ. ಹಾಗೆ ವಾಕ್ಯಗಳಿದ್ದಾವೆ ಪುರಾಣಗಳಲ್ಲಿ, ಸ್ಮೃತಿ ಗ್ರಂಥಗಳಲ್ಲಿ ವಾಕ್ಯಗಳಿದ್ದಾವೆ ನಿಜ. ಆದರೆ ಅದರ ಸ್ಪಿರಿಟನ್ನು ಅರ್ಥ ಮಾಡಿಕೊಳ್ಬೇಕು ನಾವು. ಸನ್ಯಾಸವನ್ನು ತೆಗೆದುಕೊಳ್ಳುವುದು ಅಂದರೆ ಕಾವಿ ಬಟ್ಟೆಯನ್ನು ಉಟ್ಟುಕೊಳ್ಳುವುದು ಅಂತ ಅರ್ಥ ಅಲ್ಲ, ಕಾಮನೆಯನ್ನು ತೊರೆಯುವುದು ಅಂತ ಅರ್ಥ. ಯಾವತ್ತು ನಾವು ಎಲ್ಲ ಆಸೆಗಳನ್ನು ತೊರೆದು ಕೇವಲ ದೇವರ ಪ್ರೀತಿಯನ್ನು ಕಾಮಿಸಿ ಬಯಸ್ತೇವೆಯೋ ಅದು ನಿಜವಾದ ಸನ್ಯಾಸ. ಅಂಥ ಸನ್ಯಾಸಿಗೆ ಮೋಕ್ಷ ಆಗ್ತದೆ, ಅವನು ಪಕ್ವ, ಜೀವನದಲ್ಲಿ ಪಕ್ವ. ಇದು ಶಾಸ್ತ್ರಗಳ ಅಭಿಪ್ರಾಯ ಅಂತ ಮಧ್ವಾಚಾರ್ಯರು ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಈ ದೃಷ್ಟಿಯಿಂದ ಕೇವಲ ಸನ್ಯಾಸವನ್ನು ಸ್ವೀಕಾರ ಮಾಡುವುದರಿಂದಲೇ ನಾವು ಮೋಕ್ಷವನ್ನು ಪಡೆದುಕೊಳ್ಳಿಕ್ಕೆ ಆಗುವುದಿಲ್ಲ. ನಿಜವಾದ ಅರ್ಥದಲ್ಲಿ ಸನ್ಯಾಸ ಅಂದರೆ ಆಸೆಗಳನ್ನು ತೊರೆಯುವುದು, ದೇವರ ಕಡೆಗೆ ಮಾತ್ರ ಲಕ್ಷ್ಯವನ್ನು ಸೀಮಿತಗೊಳಿಸುವುದೇ ನಿಜವಾದ ಸನ್ಯಾಸ. ಕರ್ಮ ಅಜ್ಞಾನಿಗೆ ಅಂತಾರೆ, ಜ್ಞಾನಿಗೆ ಕೂಡ ಕರ್ಮ ಬೇಕು ಅಂತಾರೆ, ಇದು ಸರಿಯೇ? ಹೌದು, ಎರಡು ಬಗೆಯ ಜಿಜ್ಞಾಸೆ ಇದೆ. ಕೆಲವರು ಅಜ್ಞಾನಿಗಳಿಗಷ್ಟೇ ಕರ್ಮ, ಜ್ಞಾನಿಗಳಿಗೆ ಕರ್ಮದ ಅಗತ್ಯವಿಲ್ಲ ಅಂತಾರೆ. ಯಾಕೆ ಜ್ಞಾನಿಗಳಿಗೆ ಕರ್ಮದ ಅಗತ್ಯವಿಲ್ಲ ಅಂದರೆ ಕರ್ಮದಿಂದ ಪಡೆದುಕೊಳ್ಳಬೇಕಾದ ಜ್ಞಾನ, ದೇವರ ಸಾಕ್ಷಾತ್ಕಾರವನ್ನು ಅವರು ಪಡೆದುಕೊಂಡಿದ್ದಾರೆ, ಮತ್ತ್ಯಾಕೆ ಜ್ಞಾನಿಗಳು ಕರ್ಮ ಮಾಡಬೇಕು? ಕರ್ಮ ಯಾತಕ್ಕೋಸ್ಕರ? ಮನಸ್ಸಿನ ಕೊಳೆ ತೊಳೆದುಕೊಳ್ಳೋದಕ್ಕೋಸ್ಕರ. ಮನಸ್ಸಿನ ಕೊಳೆ ಯಾಕೆ ತೊಳ್ಕೊಳ್ಬೇಕು? ಒಳಗಿರುವ ದೇವರ ಸಾಕ್ಷಾತ್ಕಾರಕ್ಕೋಸ್ಕರ. ಇದನ್ನು ಯಾರು ಪಡೆದುಕೊಂಡಿದ್ದಾನೆ ಜ್ಞಾನಿ, ಅವನೇ ಕರ್ಮ ಮಾಡಬೇಕು, ಅವನಿಗೆ ಕರ್ಮದ ಅಗತ್ಯ ಇಲ್ಲ. ಹಾಗಿದ್ದರೆ ಕರ್ಮ ಯಾರು ಮಾಡಬೇಕು? ಅಜ್ಞಾನಿ ಮಾಡಬೇಕು.
ಅವನು ಮನಸ್ಸಿನ ಕೊಳೆ ತೊಳೆದುಕೊಳ್ಳಬೇಕು, ದೇವರನ್ನು ಕಾಣಬೇಕು, ಅದಕ್ಕೋಸ್ಕರ ನಿರಂತರ ಪ್ರಯತ್ನವನ್ನು ಮುಂದುವರಿಸಬೇಕು ಅವನು. ಅದರಿಂದ ಅಜ್ಞಾನಿಗೆ ಕರ್ಮ ಅಂತ ಬಹಳ ಜನ ತಿಳಿದುಕೊಂಡಿದ್ದಾರೆ, ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ ಕೂಡ. ಜಗದ್ಗುರು ಮಧ್ವಾಚಾರ್ಯರು ಇದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುತ್ತಾರೆ. ಅಜ್ಞಾನಿಗೂ ಕರ್ಮ ಬೇಕು, ಜ್ಞಾನಿಗೂ ಕರ್ಮ ಬೇಕು. ಜ್ಞಾನಿ ಮಾಡುವ ಕರ್ಮಗಳನ್ನು ನಾವು ನೋಡಿ ಅಜ್ಞಾನಿಗಳು ಕರ್ಮವನ್ನು ಹೇಗೆ ಮಾಡಬೇಕು ಅನ್ನುವ ಸ್ಫೂರ್ತಿಯನ್ನು ಪಡೆದುಕೊಳ್ಳುತ್ತೇವೆ. ನಾವು ಕರ್ಮ ಮಾಡುತ್ತೇವೆ, ಸರಿಯಾಗಿ ಮಾಡುವುದಿಲ್ಲ, ಯಾಕೆಂದರೆ ನಾವು ಅಜ್ಞಾನಿಗಳಾದ್ದರಿಂದ. ಜ್ಞಾನಿಗಳು ಮಾಡುವುದನ್ನು ಗಮನಿಸಿದಾಗ ನಮಗೆ ಓಹೋ ನಾನು ಇಲ್ಲಿ ತಪ್ಪು ಮಾಡ್ತಾ ಇದ್ದೇನೆ, ಇಲ್ಲಿ ತಪ್ಪು ಮಾಡ್ತಾ ಇದ್ದೇನೆ, ಇದನ್ನು ಸರಿಪಡಿಸ್ಕೊಳ್ಬೇಕು, ದೇವರ ಪೂಜೆ ಮಾಡುವುದಾಗಲಿ ಜಪ ಮಾಡುವುದಾಗಲಿ ಹೇಗೆ ಮಾಡಬೇಕು ಅಂತ ನಮಗೆ ಗೊತ್ತಿರುವುದಿಲ್ಲ. ದೊಡ್ಡವರನ್ನು ಮಾಡುವುದನ್ನು ನೋಡಿ ನಾವು ತಪ್ಪುಗಳನ್ನು ತಿದ್ದುಕೊಳ್ತೇವೆ. ಈ ದೃಷ್ಟಿಯಿಂದ ಜ್ಞಾನಿ ಕರ್ಮವನ್ನು ಮಾಡಬೇಕು, ಜ್ಞಾನಿ ಮಾಡುವ ಕರ್ಮಗಳಿಂದ ಅಜ್ಞಾನಿಗಳು ನಮಗೆ ಕರ್ಮದ ಕರ್ತವ್ಯ ಇದೆ ಎಂಬ ಎಚ್ಚರಿಕೆಯನ್ನು ಪಡೆದುಕೊಳ್ಳುತ್ತಾರೆ, ಸ್ಫೂರ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಇಲ್ಲವಾದರೆ ತಪ್ಪು ದಾರಿ ಹಿಡಿಯುವ ಒಂದು ಅಪಾಯ ಇದೆ. ಏನು ಅಂದರೆ ಜ್ಞಾನಿಗಳೇ ಕರ್ಮ ಮಾಡುವುದಿಲ್ಲ, ನಾವು ಯಾಕೆ ಮಾಡಬೇಕು? ದೇವರನ್ನು ಕಂಡವರು ಮಹಾನುಭಾವರು ಅವರೇ ಕರ್ಮ ಮಾಡುವುದಿಲ್ಲ, ಸ್ನಾನ ಮಾಡುವುದಿಲ್ಲ, ಸಂಧ್ಯಾ ವಂದನೆ ಮಾಡುವುದಿಲ್ಲ, ದೇವರ ಪೂಜೆ ಮಾಡುವುದಿಲ್ಲ, ಪಾಠ ಪ್ರವಚನ ಮಾಡುವುದಿಲ್ಲ, ನಾವು ಯಾಕೆ ಮಾಡಬೇಕು ಅಂತ ತಪ್ಪು ಭಾವನೆಯನ್ನು ಗ್ರಹಿಸುವ ಸಂಭವ ಇದೆ. ಈ ದೃಷ್ಟಿಯಿಂದ ಜ್ಞಾನಿ ಅವಶ್ಯವಾಗಿ ಕರ್ಮವನ್ನು ಮಾಡಲೇಬೇಕು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದು ಗೀತೆಯ ಮುಖ್ಯವಾಗಿರತಕ್ಕಂಥ ತತ್ವ. ಎಲ್ಲ ದೇವರೇ ಮಾಡ್ತಾನೆ ಜೀವ, ಎಲ್ಲ ದೇವರೇ ಮಾಡುವುದಾದರೆ ಜೀವಗೇನು ಕೆಲಸ? ಜೀವನೇ ಮಾಡು, ಜೀವನ ಮಾಡು ಮಾಡು ಅಂತ ಹೇಳಿ ಒತ್ತಾಯ ಮಾಡಿ ದೇವ್ರ ಕೆಲಸ ಏನಿದೆ ಅದರಲ್ಲಿ, ದೇವ್ರ ಪಾತ್ರ ಏನದರಲ್ಲಿ? ನಿಜ, ಈ ಪ್ರಶ್ನೆ ಎಲ್ಲರಿಗೂ ಕೂಡ ಇದೆ. ಶಾಸ್ತ್ರಗಳು ಜೀವನಿಗೆ ಸ್ನಾನ ಮಾಡು, ಸಂಧ್ಯಾ ವಂದನೆ ಮಾಡು, ದೇವರ ಧ್ಯಾನ ಮಾಡು, ಇದನ್ನು ತಿನ್ನಬೇಡ, ಇದನ್ನು ಮಾತ್ರ ತಿನ್ನು ಅಂತ ನಿರ್ಬಂಧಗಳನ್ನು ಹೇರುತ್ತದೆ. ಇದನ್ನು ಮಾಡು, ಇದನ್ನು ಮಾಡಬೇಡ, ವಿಧಿ ನಿಷೇಧಗಳು, ಇದನ್ನು ಶಾಸ್ತ್ರ ಹೇಳುತ್ತದೆ. ಇನ್ನೊಂದು ಕಡೆಯಿಂದ ಹೇಳ್ತದೆ, ದೇವರೇ ಎಲ್ಲವನ್ನು ಮಾಡಿಸ್ತಾನೆ, ದೇವರೇ ಎಲ್ಲವನ್ನು ಮಾಡುತ್ತಾನೆ, ದೇವರು ಮಾಡಿದ್ದನ್ನೇ ನಾವು ಮಾಡುವಂತಹದ್ದು, ದೇವರು ಮಾಡಿಸಿದ್ದನ್ನೇ ನಾವು ಮಾಡುವಂತಹದ್ದು. ಹಾಗಿದ್ದರೆ ಜೀವನಿಗೆ ಯಾವುದೇ ಕರ್ಮವನ್ನು ಮಾಡುವಾಗ ಆಯ್ಕೆ ಇಲ್ಲ ಅಂತಾಯಿತು, ಸ್ವಾತಂತ್ರ್ಯ ಇಲ್ಲ ಅಂತಾಯಿತು. ಹಾಗಾದರೆ ದೇವರು ಮಾಡಿಸಿದ್ದನ್ನು ನಾನು ಮಾಡ್ತೇನೆ, ಅದರ ಫಲ ದೇವರಿಗೆ ಹೋಗಲಿ, ನನಗೆ ಕೊಡ್ತಾನೆ ದೇವರು ಅಂತ ಪ್ರಶ್ನೆ ಪ್ರತಿಯೊಬ್ಬರಿಗೂ ಬರ್ತದೆ. ಅದಕ್ಕೆ ಕೃಷ್ಣ ಗೀತೆಯಲ್ಲಿ ವಿಶ್ಲೇಷಣೆ ಮಾಡ್ತಾನೆ. ಅಧಿಷ್ಠಾನಂ ತಥಾ ಕರ್ತ ಕರ್ಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂಚೈವಾತ್ರ ಪಂಚಮಂ. ದೈವದ ಪಾತ್ರ ಎಷ್ಟು, ಜೀವನ ಪಾತ್ರ ಎಷ್ಟು, ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾನೆ ಕೃಷ್ಣ. ಕೃಷ್ಣನ ಮಾತಿನ ಸಂಪೂರ್ಣ ಸ್ಪಿರಿಟ್ ಅನ್ನು ನಾವು ತಿಳಿದುಕೊಳ್ಳುವುದಾದರೆ, ಜೀವನು ಯಾವುದೇ ಕರ್ಮವನ್ನು ಮಾಡಿದರೂ ಕೂಡ ಅವನು ಅದರ ಹಿನ್ನೆಲೆಯಲ್ಲಿ ಕರ್ತ ಅಂತ ಕರೆಸಿಕೊಳ್ತಾನೆ. ಅವನ ಇನ್ವಾಲ್ವ್ಮೆಂಟ್ ಇದೆ ಅದರಲ್ಲಿ. ಒಂದು ಒಳ್ಳೆ ಕೆಲಸವನ್ನೇ ಮಾಡಲಿ, ನಾವು ಕೆಟ್ಟ ಕೆಲಸವನ್ನೇ ಮಾಡಲಿ, ನಾವು ಬುದ್ಧಿಪೂರ್ವಕವಾಗಿಯೇ ನಾವು ಅದನ್ನು ಮಾಡುತ್ತೇವೆ. ವೇದಾಂತದ ಭಾಷೆಯಲ್ಲಿ ಕರ್ತ ಅಂದರೆ ಜ್ಞಾನ ಇಚ್ಛೆ ಪ್ರಯತ್ನಗಳ ಸಮಷ್ಟಿ. ಇದು ಮೂರು ಸೇರಿಕೊಂಡಿದೆ ಅದರಲ್ಲಿ. ನಾವು ಗಂಗಾ ಸ್ನಾನಕ್ಕೆ ಹೋಗಬೇಕು ಅಂತ ವಿಚಾರ ಮಾಡುತ್ತೇವೆ, ಒಬ್ಬರ ಪ್ರವಚನ ಕೇಳ್ತೇವೆ, ಗಂಗಾ ಸ್ನಾನ ಮಾಡಿದರೆ ಎಷ್ಟು ಪುಣ್ಯ ಅಂತ ಕೇಳ್ತೇವೆ ಪ್ರವಚನವನ್ನು. ಮೊದಲು ಜ್ಞಾನ, ಆಮೇಲೆ ನಾನು ಕೂಡ ಗಂಗಾ ಸ್ನಾನ ಮಾಡಬೇಕು, ಹರಿದ್ವಾರಕ್ಕೆ ಹೋಗಬೇಕು, ಕಾಶಿಗೆ ಹೋಗಬೇಕು ಅಂತ ಇಚ್ಛೆ ಮಾಡ್ತೇನೆ. ಮುಂದೆ ಎಫರ್ಟ್ಸ್ ಪ್ರಯತ್ನಗಳನ್ನು ಮಾಡ್ತೇನೆ ಅದಕ್ಕೋಸ್ಕರವಾಗಿ. ಅದರಿಂದ ಜ್ಞಾನ ಇಚ್ಛೆ ಪ್ರಯತ್ನಗಳು ನನ್ನ ಒಳಗಿದ್ದಾವೆ. ಅದರಿಂದ ಜೀವ ಕರ್ತೃ ಖಂಡಿತವಾಗಿಯೂ ಹೌದು. ಪ್ರತಿಯೊಂದು ಕಾರ್ಯವನ್ನು ಒಳ್ಳೆಯದನ್ನೇ ಮಾಡಲಿ, ಕೆಟ್ಟದ್ದನ್ನೇ ಮಾಡಲಿ, ಕೆಟ್ಟದ್ದನ್ನು ಮಾಡುವಾಗಲೂ ಜೀವನು ಅದರಿಂದ ಏನೋ ಒಂದು ಆನಂದವನ್ನು ಚಿಂತನೆ ಮಾಡಿ ಆ ಕೆಟ್ಟದ್ದನ್ನು ಮಾಡ್ತಾನೆ ಅವನು. ಚಟಗಳಿಗೆ ಬಲಿಯಾಗಿರತಕ್ಕಂಥ ಅವಿವೇಕಿಗಳು ಕೂಡ ಒಂದು ಆನಂದ ಇದೆ ಅಂತ ಮದ್ಯಪಾನವನ್ನು ಮಾಡ್ತಾರೆ, ಪರಸ್ತ್ರೀ ಸಂಘವನ್ನು ಮಾಡ್ತಾರೆ, ನಿಂದಿತವಾದ ಪದಾರ್ಥಗಳನ್ನು ತಿಂತಾರೆ, ಅದರಲ್ಲಿ ಒಂದು ಸುಖದ ಕಲ್ಪನೆ ಇದೆ. ಅದು ಸುಖ ನಿಜ ಹೌದೋ ಅಲ್ಲ ಬೇರೆ ವಿಷಯ. ಆದ್ದರಿಂದ ಪ್ರತಿಯೊಬ್ಬ ಮಾನವ ಕೆಟ್ಟದ್ದನ್ನು ಮಾಡುವಾಗಲೂ ಒಳ್ಳೆಯದನ್ನು ಮಾಡುವಾಗಲೂ ಅವನ ಜ್ಞಾನ ಇಚ್ಛೆ ಪ್ರಯತ್ನಗಳು ಅದರಲ್ಲಿ ಸೇರಿಕೊಂಡಿದ್ದಾವೆ. ಪರಮಾತ್ಮನದ್ದು ಹಿಂದೆ ಇದೆ, ಜೀವನಿಗೆ ಸ್ವಾತಂತ್ರ್ಯ ಇಲ್ಲ, ಆದರೆ ಕರ್ತೃತ್ವ ಇದೆ. ಇದರಿಂದ ಅರ್ಥ ಮಾಡಿಕೊಳ್ಬೇಕಾದ ಮುಖ್ಯ ಪ್ರಮೇಯ ಏನು ಅಂದರೆ, ಭಗವಂತ ಗಾಳಿಯಂತೆ, ಗಾಳಿ ಎಲ್ಲ ಕಡೆಗೂ ಇದೆ, ಆಕಾಶ ಎಲ್ಲ ಕಡೆಗೂ ಇದೆ. ಆಕಾಶ ಗಾಳಿಯ ಪಾತ್ರ ಬಿಲ್ಲದೆ ಜಗತ್ತಿನಲ್ಲಿ ಯಾವ ಕ್ರಿಯೆಯೂ ನಡೆಯುವುದಿಲ್ಲ. ಇದೇ ಸ್ಪೇಸ್ನಲ್ಲಿ ನಾನು ಸೊಳ್ಳೆ ಕೊಲ್ತೇನೆ, ಇದರಿಂದ ಪಾಪವನ್ನು ಗಳಿಸ್ತೇನೆ, ಹರೇ ರಾಮ ಅಂತ ರಾಮನಾಮ ಸ್ಮರಣೆ ಮಾಡ್ತೇನೆ, ಪುಣ್ಯವನ್ನು ಗಳಿಸ್ತೇನೆ,
ಎರಡಕ್ಕೂ ಸ್ಪೇಸ್ ಬೇಕು, ಎರಡಕ್ಕೂ ಗಾಳಿ ಬೇಕು. ಆದರೆ ಗಾಳಿ ನನ್ನ ಪುಣ್ಯಕ್ಕೂ ಹೊಣೆಯಾಗುವುದಿಲ್ಲ, ಪಾಪಕ್ಕೂ ಹೊಣೆಯಾಗುವುದಿಲ್ಲ. ಅದಿಲ್ಲದೆ ನಾನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಗಾಳಿ ಮತ್ತು ಆಕಾಶಗಳು ಸ್ಪೇಸ್ ಎರಡೂ ಬೇಕು ಅಂತ ಅವುಗಳನ್ನು ನಾನು ಹೊಣೆ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೆ ದೇವರ ಪಾತ್ರ ಸ್ಪೇಸ್ನಂತೆ, ಗಾಳಿಯಂತೆ. ಅವನು ಎಲ್ಲದಕ್ಕೂ ಒಳಗೆ ನಿಂತು ಹೊರಗೆ ನಿಂತು ಮಾಡಿಸ್ತಾ ಇದ್ದಾನೆ. ಯಾಕೆ ಮಾಡಿಸ್ತಾ ಇದ್ದಾನೆ ಅಂದರೆ, ನಾನು ಇದರಿಂದ ಒಳ್ಳೆಯದನ್ನು ಪಡೆದುಕೊಳ್ಬೇಕು, ಕೆಟ್ಟದ್ದನ್ನು ಪಡೆದುಕೊಳ್ಬೇಕು. ಕೆಟ್ಟದ್ದನ್ನು ಪಡೆದುಕೊಂಡು ಕೆಟ್ಟ ಫಲವನ್ನು ಪಡೆದು ಅದರಿಂದ ನಾನು ಎಚ್ಚೆತ್ತುಕೊಳ್ಬೇಕು. ನಾನು ತಪ್ಪು ಮಾಡಿದಾಗ ನನ್ನ ಗುರುಗಳು ನನಗೆ ಹೊಡಿತಾರೆ, ತಂದೆ ಹೊಡಿತಾರೆ. ಆವಾಗ ನಾನೇನು ಮಾಡ್ತೇನೆ, ಇನ್ನು ಮುಂದೆ ಇಂಥ ತಪ್ಪು ಮಾಡಬಾರ್ದು ಅನ್ನುವ ಸ್ಫೂರ್ತಿಯನ್ನು ಪಡೆದುಕೊಳ್ತೇನೆ, ಎಚ್ಚರವನ್ನು ಪಡೆದುಕೊಳ್ತೇನೆ. ಅದರಿಂದ ದೇವರು ಜೀವರಿಗೆ ಕೊಡುವ ಪೆಟ್ಟುಗಳು, ಮತ್ತೆ ಪುನಃ ಇಂತಹ ತಪ್ಪುಗಳನ್ನು ಮಾಡದೇ ಇರಬೇಕು ಅನ್ನುವ ದೃಷ್ಟಿಯಿಂದ ಅವನಿಗೆ ಆ ಪೆಟ್ಟುಗಳನ್ನು ಕೊಡ್ತಾನೆ, ತಪ್ಪುಗಳನ್ನು ಮಾಡಿಸ್ತಾನೆ, ಅದು ಕೂಡ ಹೌದು. ಆದರೆ ಇದರ ಒಳಗೆ ನನ್ನ ಪಾತ್ರ ಇದೆ ಎಂಬುದನ್ನು ನಾವು ಮರೆಯುವಂತೆ ಇಲ್ಲ, ನಮ್ಮ ಪಾತ್ರ ಇದ್ದೇ ಇದೆ. ಆದರೆ ಪ್ರಧಾನವಾದ ಪಾತ್ರ ಭಗವಂತನದ್ದಿದೆ, ಆದರೆ ಅವನಿಗೆ ಇದರಿಂದ ಆಗಬೇಕಾದ್ದೇನೂ ಇಲ್ಲ. ಆದ್ದರಿಂದ ಜೀವ ಪ್ರತಿಯೊಂದು ಕರ್ಮವನ್ನು ಮಾಡುವಾಗ ತಾನು ಒಳ್ಳೆಯದನ್ನು ಮಾಡಬೇಕು ಅನ್ನುವ ಆಲೋಚನೆಯನ್ನು ಮಾಡಬೇಕು, ಒಳ್ಳೆಯದನ್ನು ಚಿಂತನೆ ಮಾಡಬೇಕು, ಒಳ್ಳೆಯದನ್ನು ಮಾಡಬೇಕು. ಅವನಿಗೆ ಕರ್ತೃತ್ವ ಇದೆ, ಸ್ವಾತಂತ್ರ್ಯ ಇಲ್ಲ ಅಷ್ಟೇ ಹೊರತು ಕರ್ತೃತ್ವ ಇದೆ. ಆದ್ದರಿಂದ ಜೀವ ಕರ್ಮಗಳನ್ನು ಮಾಡುವಾಗ ಇದನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನೋದು ಕೃಷ್ಣನ ಅಭಿಪ್ರಾಯ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾನೆ. ಇವತ್ತು ನೋಡಿ, ನಾನೀಗ ಪ್ರವಚನ ಮಾಡ್ತಾ ಇದ್ದೇನೆ. ನನ್ನ ಪ್ರವಚನ ಮಾಡುವಾಗ ಇದರ ಹಿಂದೆ ಒಂದು ವೇದಿಕೆಯ ಪರಿಕಲ್ಪನೆ ಇದೆ. ಇದು ನಾನಲ್ಲ, ಇದಕ್ಕೆ ಬೇಕಾಗಿರತಕ್ಕಂಥ ಮೈಕು, ಯಂತ್ರಗಳು, ನಾನಾ ಬಗೆಯ ಸೌವಿಧ್ಯಗಳನ್ನು ಕಲ್ಪನೆ ಮಾಡಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಅನ್ನೆಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಇದು ಯಾವುದೂ ನಾನಲ್ಲ. ಇಷ್ಟೇ ಅಲ್ಲ, ಒಂದು ಕ್ರಿಯೆ ನಡೀಬೇಕಾದರೆ ಎಷ್ಟೋ ದೂರದಿಂದ ನಾನು ಬರ್ತೇನೆ, ಎಷ್ಟೋ ದೂರದಿಂದ ಭಕ್ತಿ ಸುಧಾ ಚಾನಲ್ನವರು ಇಲ್ಲಿ ಬಂದು ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ ಯಾವುದು ಒಂದು ತಪ್ಪಿ ಹೋದರೂ ಕೂಡ ಕಾರ್ಯ ಆಗುವುದಿಲ್ಲ. ಇಷ್ಟೆಲ್ಲ ವ್ಯವಸ್ಥೆಗಳಾದಮೇಲೂ ಕೂಡ ನಾನು ಈ ಕೋಣೆಯಲ್ಲಿ ಪ್ರವೇಶ ಮಾಡುವಾಗ ಯಾವುದೋ ಒಂದು ಮೆಸೇಜ್ ನೋಡ್ತೇನೆ, ಅದರಲ್ಲಿ ಜಾತಾಶೋಚವು ಮೃತಾಶೋಚದ ವಾರ್ತೆ ಇತ್ತು ಅಂದರೆ ನಾನು ಒಳಗೆ ಪ್ರವೇಶ ಮಾಡುವುದಿಲ್ಲ. ಇದು ದೈವಂಚೈವಾತ್ರ ಪಂಚಮ ಕೊನೆಯದ್ದಿದು. ಇದರ ಅರ್ಥ, ಉಳಿದ ನಾಲ್ಕು ಬೇಕು. ಯಾವುದೇ ಒಂದು ಕಾರ್ಯ ಆಗಬೇಕಾದರೆ ದೈವದ ಸಂಕಲ್ಪದ ಜೊತೆಗೆ ನಮ್ಮ ಪ್ರಯತ್ನವೂ ಬೇಕು, ನಮ್ಮ ಇಚ್ಛೆಯೂ ಬೇಕು. ಇದೆಲ್ಲವೂ ಇದೆ. ಇಷ್ಟಿರುವಾಗ ನಾನೇ ಮಾಡಿದೆ ಅಂತ ನಾನು ಭಾವಿಸಿಕೊಳ್ಳತಕ್ಕಂಥದ್ದು ಭ್ರಮೆ ಅಂತ ಕೃಷ್ಣನ ಅಭಿಪ್ರಾಯ. ಸಾವಿರ ಜನ ಸೇರಿಕೊಂಡು ನಾವು ತಿರುಪತಿಯ ಶ್ರೀನಿವಾಸನ ಬ್ರಹ್ಮರಥವನ್ನು ಎಳಿತೇವೆ. ಸಾವಿರ ಜನ ಎಳೆಯುವಾಗ ನಾನು ಎಳಿತಾ ಇದ್ದೇನೆ, ನನ್ನ ಜೊತೆಗೆ 999 ಜನರು ಕೂಡ ರಥವನ್ನು ಎಳಿತಾ ಇದ್ದಾರೆ. ನಾನು ಮಾತ್ರ ಎಳಿತಾ ಇದ್ದೇನೆ ಅಂತ ನಾನು ತಿಳ್ಕೊಳ್ಳೋದು ತಪ್ಪು ತಿಳುವಳಿಕೆ ಅನ್ನೋದು ಕೃಷ್ಣನ ಅಭಿಪ್ರಾಯ. ಸಾವಿರ ಜನರು ಎಳಿತಾ ಇದ್ದಾರೆ. ಹಾಗೆ ದೇಹದ ಒಳಗೆ ಭಗವಂತ, ತತ್ವಾಭಿಮಾನಿ ದೇವತೆಗಳು, ಇವರೆಲ್ಲರ ಚಟುವಟಿಕೆ ಇದೆ. ಅದನ್ನು ಜ್ಞಾನಿಗಳು ಅರ್ಥ ಮಾಡಿಕೊಂಡು ನಾನು ಮಾಡಿಲ್ಲ, ದೇವರು ಮಾಡಿದ್ದಾನೆ ಅಂತ ವಿನಯದಿಂದ ಮಾತನಾಡುತ್ತಾರೆ. ಅಜ್ಞಾನಿಗಳು ಕಾಣದ ದೇವರ ಬಗ್ಗೆ, ದೇವತೆಗಳ ಬಗ್ಗೆ ನಂಬಿಕೆಯನ್ನು ತಾಳದೆ ಎಲ್ಲವನ್ನು ನಾನೇ ಮಾಡಿದ್ದೇನೆ ಅಂತ ಭಾವಿಸಿಕೊಳ್ಳುತ್ತಾರೆ. ಈ ದೃಷ್ಟಿಯಿಂದ ಶಾಸ್ತ್ರಗಳ ಮಾತುಗಳು ಭಿನ್ನ ಭಿನ್ನ ರೀತಿಯಲ್ಲಿರುತ್ತವೆ. ಅದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಅದನ್ನು ಕೃಷ್ಣ ನಮಗೆ ಗೀತೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾನೆ ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ಜ್ಞಾನದಲ್ಲಿ ಸಾತ್ವಿಕ, ರಾಜಸ, ತಾಮಸ, ಇದು ಹೇಗೆ ಇದರ ವಿಶ್ಲೇಷಣೆ? ಜ್ಞಾನದಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತ ಮೂರು ಬಗೆಯ ವಿಶ್ಲೇಷಣೆಯನ್ನು ನಾವು ಕಾಣುತ್ತೇವೆ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ದೇವರು ಎಲ್ಲ ಕಡೆಗೂ ಇದ್ದಾನೆ. ದೇವರು ಎಲ್ಲ ಕಡೆಗೂ ಇದ್ದಾನೆ ಎಂಬತಕ್ಕಂಥ ನಂಬಿಕೆ ಯಾರಿಗೆ ದೃಢವಾಗಿ ಇದೆ ಅದು ಸಾತ್ವಿಕವಾದ ಜ್ಞಾನ ಅಂತ ಕರೀತಾರೆ. ನಮಗನ್ನಿಸ್ಬೋದು, ನಮಗೂ ಆ ಜ್ಞಾನ ಇದೆಯಲ್ಲ, ನಮ್ಮ ಜ್ಞಾನ ಸಾತ್ವಿಕ ಜ್ಞಾನ ಅಂತ ಕರೆಯಬಹುದೇ ಅಂತ ಪ್ರಶ್ನೆ ಬರಬಹುದು. ಜ್ಞಾನ ಯಾವಾಗ ನಮ್ಮ ಅನುಭವದ ಒಳಪದರದಲ್ಲಿ ಜಾಗೃತವಾಗ್ತದೆ ಆವಾಗ ಮಾತ್ರ ನಮ್ಮನ್ನು ನಾವು ಸಾತ್ವಿಕರು ಅಂತ ಹೇಳಿಕೊಳ್ಬೋದು. ಇದರ ಅರ್ಥ, ನಾವು ದೇವರು ಎಲ್ಲ ಕಡೆಗೆ ಇದ್ದಾನೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ದೇವರು ಎಲ್ಲ ಕಡೆ ಇಳ್ಕೊಂಡಿದ್ದಾನೆ ಅನ್ನತಕ್ಕಂಥ ಒಂದು ಕಲ್ಪನೆ ಮಾತ್ರ ಇದೆಯೇ ಹೊರತು ಅದರ ಬಗ್ಗೆ ಸರಿಯಾದ ಎಚ್ಚರ ಇಲ್ಲ. ಯಾಕೆಂದರೆ ನಾವು ನಮ್ಮ ಹೆಂಡತಿ, ಮಕ್ಕಳು, ಕುಟುಂಬ ವರ್ಗದವರ ಬಗ್ಗೆ ಮಾಡುವ ಪ್ರೀತಿಯೇ ಬೇರೆ. ಅವರಿಗಿಂತ ಹೆಚ್ಚು ಗುಣಶಾಲಿಗಳಾಗಿರತಕ್ಕಂಥ ಅಕ್ಕಪಕ್ಕದ ಮನೆಯವರು ಇರ್ಬೋದು, ಇನ್ನೊಬ್ಬ ಸಜ್ಜನ ಇರ್ಬೋದು, ಒಬ್ಬ ವ್ಯಕ್ತಿ ಇರ್ಬೋದು, ಅವ್ರ ಬಗ್ಗೆ ನಾವು ಅಂಥ ಪ್ರೀತಿಯನ್ನು ಮಾಡುವುದಿಲ್ಲ, ಅಂಥ ಅಭಿಮಾನವನ್ನು ಮಾಡುವುದಿಲ್ಲ. ಇದರ ಅರ್ಥ, ದೇವರು ಎಲ್ಲ ಕಡೆ ಇದ್ದಾನೆ ಅನ್ನುವ ಕಲ್ಪನೆ ನಮಗಿಲ್ಲ ಅಂತ ಅರ್ಥ. ಲಿಟರಲ್ಲಿ ನಾವು ಓದಿದ್ದೇವೆ,
ಕೇಳಿದ್ದೇವೆ ತಿಳಿದಿದ್ದೇವೆ ಅಷ್ಟೇ ಹೊರತು ಅದು ನಮ್ಮ ಜೀವನದಲ್ಲಿ ಅರ್ಥವಾಗಿಲ್ಲ ಈ ಸಿದ್ಧಾಂತ ಅದು ನನಗೆ ಅರ್ಥವಾದರೆ ಎಲ್ಲಿ ಗುಣಗಳಿದ್ದಾವೆ ಅದನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾದಾಗ ಮಾತ್ರ ನನಗೆ ದೇವರು ಎಲ್ಲ ಕಡೆ ಇದ್ದಾನೆ ಅನ್ನುವ ಸಿದ್ಧಾಂತ ಅರ್ಥ ಆಗಿದೆ ದೇವರು ಎಲ್ಲ ಕಡೆ ಇದ್ದಾನೆ ಅನ್ನುವ ಸಿದ್ಧಾಂತ ನನಗೆ ಅರ್ಥ ಆದಾಗ ಗುಣ ಎಲ್ಲಿದೆ ಅವನನ್ನು ಪ್ರೀತಿಸುತ್ತೇನೆ ಗೌರವಿಸುತ್ತೇನೆ ಅವನು ನನ್ನವನಾಗಿರಬಹುದು ಬೇರೆವನಾಗಿರಬಹುದು ಈ ದೇಶದವನಾಗಿರಬಹುದು ವಿದೇಶದವನಾಗಿರಬಹುದು ನನ್ನ ಜಾತಿಯವನಾಗಿರಬಹುದು ಅಥವಾ ಬೇರೆ ಜಾತಿಯವನಾಗಿರಬಹುದು ಅಲ್ಲಿ ಗುಣ ಪ್ರಧಾನ ಆದ್ದರಿಂದ ದೇವರ ಅಸ್ತಿತ್ವವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ನಾವು ಸಾತ್ವಿಕರಾಗ್ತೇವೆ ನಮ್ಮ ಜ್ಞಾನ ಪರಿಪೂರ್ಣ ಆಗ್ತದೆ ಸಾತ್ವಿಕ ಆಗ್ತದೆ ಅದನ್ನು ಅರ್ಥ ಮಾಡಿಕೊಳ್ಳುವ ಕ್ರಮ ಏನು ಅಂದರೆ ಬರೀ ಟೆಕ್ಸ್ಟ್ ಬುಕ್ ಅನ್ನು ಓದಿ ತಿಳ್ಕೊಳ್ಳೋದಲ್ಲ ನಾಲೆಜ್ ಸಂಪಾದನೆ ಮಾಡುವುದಲ್ಲ ಅದು ನಮ್ಮ ಬದುಕಿನಲ್ಲಿ ಅನುಷ್ಠಾನದಲ್ಲಿ ಜಾಗೃತಗೊಳ್ಳಬೇಕು ಅದು ಯಾವಾಗ ಆಗ್ತದೆ ಅಂದರೆ ಎಲ್ಲಿ ಗುಣಗಳಿದ್ದಾವೆಯೋ ಆ ಗುಣಗಳನ್ನು ನಾವು ಗೌರವಿಸುವ ಸಂಸ್ಕಾರವನ್ನು ಬೆಳೆಸಿಕೊಂಡಾಗ ಅದು ಸಾತ್ವಿಕವಾದ ಜ್ಞಾನ ಅಂತ ಕರೆಸಿಕೊಳ್ಳಲ್ಪಡುತ್ತದೆ ಅದೇ ಜ್ಞಾನದಲ್ಲಿ ಕೆಲವೊಮ್ಮೆ ಸಾತ್ವಿಕರನ್ನು ರಾಜಸರನ್ನು ಕೆಟ್ಟವರನ್ನು ನಾವು ಸಂಸ್ಕಾರ ಇಲ್ಲದವರನ್ನು ನಾವು ಗೌರವಿಸ್ತೇವೆ ಅಂದರೆ ಅದು ರಾಜಸತಾಮಸ ಜ್ಞಾನ ಅಂತ ಕರೆಸಿಕೊಳ್ಳಲ್ಪಡುತ್ತದೆ ಹೀಗೆ ಜ್ಞಾನದಲ್ಲಿ ನಾನಾ ಬಗೆಗಳಿದ್ದಾವೆ ಅಂತ ಕೃಷ್ಣನ ವಿಶ್ಲೇಷಣೆಯಿಂದ ನಾವು ಕಾಣಬಹುದಾಗಿದೆ ಸಾತ್ವಿಕ ರಾಜಸ ತಾಮಸ ಇದರಲ್ಲಿ ಸುಖದ ವಿವರಣೆ ಹಾ ಇದು ಒಂದು ಕೃಷ್ಣ ಹೇಳತಕ್ಕಂತ ಬಹಳ ಮುಖ್ಯವಾಗಿರತಕ್ಕಂತ ಒಂದು ವಿಷಯ ಇದು ಸಾತ್ವಿಕ ಸುಖ ಅಂದ್ರೆ ದೀರ್ಘಕಾಲದ ಸಾಧನೆಯ ನಂತರ ದೊರಕುವಂತ ಸುಖ ಆರಂಭದಲ್ಲಿ ಅದು ಸುಖದಾಯಕವಾಗುವುದಿಲ್ಲ ಯಾವುದೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ನೈತಿಕ ನಿಯಮಗಳನ್ನು ಪಾಲನೆ ಮಾಡುತ್ತಾನೆ ಆಹಾರ ನಿಯಮಗಳನ್ನು ಪಾಲನೆ ಮಾಡುತ್ತಾನೆ ಇದು ತತ್ಕ್ಷಣದಲ್ಲಿ ಏನು ಸುಖವನ್ನು ಕೊಡುವುದಿಲ್ಲ ಸ್ವಚ್ಛಂದವಾಗಿ ಯಾರು ಆಹಾರವನ್ನು ಸ್ವೀಕರಿಸುತ್ತಾನೆ ಇವತ್ತಿನ ಜಗತ್ತಲ್ಲಿ ನಾವು ಹೇಳ್ತೇವೆ ಮುಕ್ತ ಆಹಾರ ಮುಕ್ತ ಕಾಮ ಮುಕ್ತ ವ್ಯವಹಾರ ಅಂತ ಎಲ್ಲಿ ನಿರ್ಬಂಧಗಳು ಇರಕೂಡದು ಅಂತ ಇಂತಹ ಸ್ವಚ್ಛಂದ ಬದುಕು ಒಂದು ಅರ್ಥದಲ್ಲಿ ಆರಂಭಿಕ ಸುಖವನ್ನು ಕೊಡುತ್ತದೆ ನಂತರ 108 ರೋಗಗಳಿಗೆ ಆಹ್ವಾನವನ್ನು ಮಾಡಿ 108 ಬಗೆಯ ಮಾನಸಿಕ ಆಘಾತಗಳಿಗೆ ಮಾನಸಿಕ ತಲ್ಲಣಕ್ಕೆ ಕಾರಣವಾಗ್ತದೆ ಇದು ಆದ್ದರಿಂದ ಕೃಷ್ಣ ಹೇಳ್ತಾನೆ ಸಾತ್ವಿಕ ಸುಖ ಅಂದರೆ ಆರಂಭದಲ್ಲಿ ಕ್ಲೇಶ ಇದೆ ಜಪ ಪೂಜೆ ಪಾರಾಯಣ ಪರೋಪಕಾರ ಇನ್ನೊಬ್ಬರಿಗೆ ಹಿತವನ್ನು ಮಾಡುವಂತಹದ್ದು ಎಂದಿಗೂ ಕಾಯ ವಾಚ ಮನಸ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಕಲ್ಪನೆ ಮಾಡಿಕೊಳ್ಳದೇ ಇರತಕ್ಕಂಥದ್ದು ಇವೆಲ್ಲವನ್ನು ಮನಸ್ಸಿಗೆ ಸಂಸ್ಕಾರವನ್ನು ಕೊಟ್ಟು ಕೊಟ್ಟು ನಾವು ಪಕ್ವ ಮಾಡಬೇಕಾಗ್ತದೆ ಇದಕ್ಕೆ ಸಮಸ್ಯೆ ಇದೆ ಕ್ಲೇಶ ಇದೆ ಸಮಸ್ಯೆ ಇದೆ ಶ್ರಮ ಇದೆ ಆದರೆ ನಂತರದಲ್ಲಿ ಒಂದು ಸುಖ ಇದೆ ನಮ್ಮಲ್ಲಿ ವೇದಾಂತಗಳು ಹೇಳ್ತಾರೆ ಯಾವುದು ನಿಜವಾದ ಸಮಸ್ಯೆ ಅಂತ ಯಾವುದು ನಿಜವಾದ ಸಮಸ್ಯೆ ನಮ್ಮನ್ನು ಕೇಳಿದ್ರೆ ನಾವು ಹೇಳ್ತೇವೆ ನನಗೆ ಮನೆ ಇಲ್ಲ ದೊಡ್ಡ ಸಮಸ್ಯೆ ಸೈಟ್ ಇಲ್ಲ ಸಮಸ್ಯೆ ಬ್ಯಾಂಕ್ ಬ್ಯಾಲೆನ್ಸ್ ಸಾಕಷ್ಟು ಇಲ್ಲ ಸಮಸ್ಯೆ ಆದರೆ ಈ ದೇಶದ ವೇದಾಂತಿಗಳೊಬ್ಬರು ಹೇಳ್ತಾರೆ ಅದ್ಯಾವುದೂ ಅಲ್ಲ ಆಮರಣಾಂತಂ ಯಚ್ಛಲ್ಯಂ ಡೆತ್ ಬೆಡ್ ಮೇಲೆ ಮಲ್ಕೊಂಡಾಗ ನಾನು ಇದನ್ನು ಮಾಡಬಾರ್ದಾಗಿತ್ತು ಇದನ್ನು ಅನ್ಯಾಯ ಮಾಡಿದೆ ಅಂತ ನಮಗೆ ಅನ್ನಿಸ್ತದಲ್ಲ ಅದು ನಿಜವಾಗಿರತಕ್ಕಂಥ ಸಮಸ್ಯೆ ಪ್ರತಿಯೊಬ್ಬರೂ ಸಾವಿನ ಶಯ್ಯೆ ಮೇಲೆ ಮಲ್ಕೊಳ್ತಾರೆ ಸಾವು ಇಲ್ಲದೇ ಇದ್ದವರು ಯಾರೂ ಇಲ್ಲ ಪ್ರತಿಯೊಬ್ಬರಿಗೂ ಡೆತ್ ಇದೆ ಡೆತ್ ಬೆಡ್ ಮೇಲೆ ಮಲ್ಕೊಳ್ತೇವೆ ನಾವೆಲ್ಲರೂ ಕೂಡ ಡೆತ್ ಬೆಡ್ ಮೇಲೆ ಮಲ್ಕೊಂಡಾಗ ನಮಗೆ ಅಯ್ಯೋ ಇದನ್ನು ಮಾಡಬಾರ್ದಾಗಿತ್ತು ಇದನ್ನು ಮಾಡಬಾರ್ದಾಗಿತ್ತು ಅಂತ ನಮ್ಮನ್ನು ಆಗಲೇ ದೇಶದಲ್ಲಿ ಶುರು ಮಾಡ್ತದೆ ಆ ಮನಸ್ಸಿನ ಪಾಪ ಇದು ನಿಜವಾದ ಸಮಸ್ಯೆ ಆದ್ದರಿಂದ ಸುಖವನ್ನು ಇವತ್ತು ಪಡುವುದು ಮುಖ್ಯ ಅಲ್ಲ ಪರಿಣಾಮದಲ್ಲಿ ಭಯಂಕರವಾದ ದುಃಖ ಉಂಟಾಗ್ತದೆ ಅದು ತಾಮಸರ ಸುಖ ಅಂತಾನೆ ಕೃಷ್ಣ ಇವತ್ತು ನಾವು ಮಾಡುವ ವ್ರತ ಪರೋಪಕಾರ ಅನ್ನದಾನ ಇದರಲ್ಲಿ ನಮಗೆ ತುಂಬ ಶ್ರಮ ಇದೆ ನಮ್ಮ ಮನೆಗೆ ಯಾರಾದರೂ ಅನಿರೀಕ್ಷಿತವಾಗಿ 4 ಜನ ಬಂದರೆ ನಮಗೆ ಅವರಿಗೆ ಊಟ ಮಾಡಿ ಹಾಕಬೇಕು ಅಂದರೆ ಶ್ರಮ ಇದೆ ಕ್ಲೇಶ ಇದೆ ಆದರೂ ನಾವು ಅದನ್ನು ಸ್ವಾಗತಿಸಿ ಸಂತೋಷದಿಂದ ಅವರನ್ನು ಬರಮಾಡಿಕೊಂಡು ಒಳ್ಳೆಯ ಮಾತುಗಳನ್ನಾಡಿ ಅನ್ನದಾನವನ್ನು ಮಾಡಿದರೆ ಮಹಾಪುಣ್ಯ ಇದೆ ಹಸಿಟ್ಟು ಬಂದಿದ್ದಾರೆ ಅವರು ಆರಂಭದಲ್ಲಿ ನಮಗೆ ಶ್ರಮ ಇದೆ ಅಂತ ನಮ್ಮ ಮನೆಯಲ್ಲಿ ಊಟ ಮಾಡಲಿಕ್ಕೆ ಆಗುವುದಿಲ್ಲ ಹಾಕಲಿಕ್ಕೆ ಆಗುವುದಿಲ್ಲ ನಿಮಗೆ ಬೇರೆ ಕಡೆಗೆ ಹೋಗಿ ಅಂತ ಕಳಿಸ್ಬೋದು ನಮ್ಮ ಮನೆಯಲ್ಲಿ ಆಹಾರವನ್ನು ಸಿದ್ಧಪಡಿಸುವುದು ಶ್ರಮದಾಯಕವಾದ ವ್ಯಾಪಾರ ಕಷ್ಟಸಾಧ್ಯವಾದ ವ್ಯಾಪಾರ ಅದಕ್ಕೆ ಹಿಂಸೆ ಆಗ್ತದೆ ನಮಗೆ ಶ್ರಮ ಆಗ್ತದೆ ಆದರೆ ಆರಂಭದಲ್ಲಿ ಶ್ರಮವಾದರೂ ಕೂಡ ಬಂದ ಅತಿಥಿಗಳನ್ನು ನಾನು ಆಧರಿಸಿದ್ದೇನೆ ಒಳಗಿರುವ ಭಗವಂತನ ಪೂಜೆ ಮಾಡಿದ್ದೇನೆ ಅವರಿಗೆ ಅನ್ನದಾನ ಮಾಡಿದ್ದೇನೆ ಅಂತ ನಾವು ಅಂದುಕೊಂಡಾಗ ಮನಸ್ಸಿಗೆ ಒಂದು ತೃಪ್ತಿ ಇದೆ ಸಂತೋಷ ಇದೆ ಶಾಂತಿ ಇದೆ ಇದು ನಿಜವಾದ ಸುಖ ಇದನ್ನು ಸಾತ್ವಿಕ ಅಂತ ಕರೀತಾರೆ ಸಾತ್ವಿಕ ಸುಖದ ಲಕ್ಷಣ ಇದು ಈ ಜನ್ಮ ಜನ್ಮಾಂತರದಲ್ಲಿಯೂ ಕೂಡ ನಮಗೆ ಸಂತೋಷವನ್ನು ಕೊಡುತ್ತದೆ ತೃಪ್ತಿಯನ್ನು ಕೊಡುತ್ತದೆ ಮಾಡಬೇಕಾದ್ದನ್ನು ನಾವು ಮಾಡಿದ್ದೇವೆ ಅನ್ನುವ ಸಂತೋಷವನ್ನು ಅದು ಕೊಡುತ್ತದೆ ಆದರೆ ತಾತ್ಕಾಲಿಕವಾಗಿ ನಮಗೆ ಆನಂದವನ್ನು ಕೊಡುವುದಾದರೂ ಕೂಡ ಅಂತ್ಯದಲ್ಲಿ ನಮಗೆ ದುಃಖವನ್ನು ಕೊಡತಕ್ಕಂಥದ್ದು ತಾಮಸವಾಗಿರತಕ್ಕಂಥ ಸುಖ
ನಾಲಿಗೆಗೆ ಜನ್ನೇಂದ್ರಿಯಕ್ಕೆ ಇವತ್ತು ಸುಖವನ್ನು ಕೊಟ್ಟರು ಕೂಡ ಅದು ಮುಂದೆ ನಮಗೆ ಜನ್ಮಾಂತರದಲ್ಲಿ ಈ ಜನ್ಮದಲ್ಲೂ ಕೂಡ ನೊರೆಂಟು ಬಗೆಯ ದುಃಖಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಸಾತ್ವಿಕ ಸುಖಕ್ಕೆ ನಾವು ಹಾತೊರೆಯಬೇಕೇ ಹೊರತು ರಾಜಸ ತಾಮಸ ಸುಖಗಳಿಗೆ ನಾವು ಹಾತೊರೆಯಬಾರದು ಅಂತ ಕೃಷ್ಣ ಹೇಳತಕ್ಕಂಥದ್ದು ತುಂಬ ಔಚಿತ್ಯಪೂರ್ಣವಾಗಿರತಕ್ಕಂಥ ಒಂದು ಸಂದೇಶ. ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ನಾಲ್ಕೇನು ಜಾತಿಗಳಿದೆಯಲ್ಲ ಇವರದ್ದು ಕರ್ತವ್ಯ ಏನವ್ರದ್ದು? ನಾಲ್ಕನೇ ಅಧ್ಯಾಯದಲ್ಲಿ ಕೃಷ್ಣ ವರ್ಣಧರ್ಮದ ಬಗ್ಗೆ ಹೇಳಿದ್ದಾನೆ, ಹದಿನೆಂಟನೇ ಅಧ್ಯಾಯದಲ್ಲಿ ಜಾತಿ ಧರ್ಮದ ಬಗ್ಗೆ ಹೇಳ್ತಾನೆ. ಇದು ಎರಡರ ಸೂಕ್ಷ್ಮ ವ್ಯತ್ಯಾಸವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ವರ್ಣಧರ್ಮ ಅಂದರೆ ಅಂತರಂಗಕ್ಕೆ ಸಂಬಂಧಪಟ್ಟದ್ದು, ಅದು ಅಂತರಂಗದ ಒಳಗೆ ಇರತಕ್ಕಂಥದ್ದು. ಇವತ್ತು ಅಮೇರಿಕೆಯಲ್ಲಿರ್ಬೋದು, ಇಂಗ್ಲೆಂಡ್ನಲ್ಲಿರ್ಬೋದು, ಜರ್ಮನ್ನಲ್ಲಿರ್ಬೋದು, ಒಬ್ಬ ವ್ಯಕ್ತಿ ಅವನಿಗೆ ಪವಿತ್ರ ಗ್ರಂಥಗಳನ್ನು ಓದಬೇಕು, ಅನೈತಿಕ ಜೀವನ ಮಾಡಬಾರದು, ಒಳ್ಳೆಯದನ್ನೇ ಓದಬೇಕು, ಒಳ್ಳೆಯದನ್ನೇ ಮಾಡಬೇಕು ಅನ್ನುವ ಸ್ಫೂರ್ತಿ, ಅದರ ಬಗ್ಗೆ ಆದರ, ಅಂತಹ ಕರ್ತವ್ಯ ಪ್ರಜ್ಞೆ ಇದ್ದರೆ ಅವನು ಬ್ರಾಹ್ಮಣ. ಅವನು ಅಮೇರಿಕೆಯಲ್ಲಾದರೂ ಇರಲಿ, ಜಪಾನ್ನಲ್ಲಾದರೂ ಇರಲಿ, ಜರ್ಮನ್ನಲ್ಲಾದರೂ ಇರಲಿ, ಇದು ಅಂತರಂಗದ ಬ್ರಾಹ್ಮಣ್ಯ. ಇದು ಇದನ್ನು ಬ್ರಾಹ್ಮಣ್ಯ ಅಂತ ಕರೀತಾರೆ. ಯಾವುದೇ ದೇಶದಲ್ಲಿರಲಿ ಅನ್ಯಾಯವನ್ನು ಪ್ರತಿಭಟನೆ ಮಾಡತಕ್ಕಂತಹ ಮನೋಭಾವ, ಇದು ಕ್ಷತ್ರಿಯನ ಧರ್ಮ. ಇದು ಅಂತರಂಗದಲ್ಲಿ ಅವನು ಕ್ಷತ್ರಿಯ. ವ್ಯಾಪಾರ ವ್ಯವಹಾರವನ್ನು ಮಾಡಿ ದುಡ್ಡನ್ನು ಗಳಿಸ್ತಕ್ಕಂಥದ್ದು ವೈಶ್ಯನ ಸ್ವಭಾವ, ವೈಶ್ಯ ಧರ್ಮ ಇದು. ವೈಶ್ಯ ವರ್ಣ ಸ್ವಭಾವ, ವರ್ಣ ಅಂದರೆ ಸ್ವಭಾವ ಅಂತ ಅರ್ಥ, ಅವರ ಧರ್ಮ ಇದು. ಸೇವೆ ಮಾಡತಕ್ಕಂತಹ ಮನೋಭಾವ ಇರತಕ್ಕಂಥದ್ದು ಶೂದ್ರನ ಧರ್ಮ, ಇದು ಅಂತರಂಗಕ್ಕೆ ಸಂಬಂಧಪಟ್ಟದ್ದು. ಇದನ್ನು ಕೃಷ್ಣ ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ನಾಲ್ಕನೇ ಅಧ್ಯಾಯದಲ್ಲಿ ವಿಶ್ಲೇಷಣೆ ಮಾಡಿದ್ದಾನೆ. ಆದರೆ ಸ್ವಭಾವ ಎಂಬುದು ನಮಗೆ ಕಣ್ಣಿಗೆ ಕಾಣುವ ಪದಾರ್ಥ ಅಲ್ಲ. ನಮ್ಮ ಕಣ್ಣು ಮುಂದೆ ಫ್ಲವರ್ ಕಂಡಂತೆ, ಫ್ರೂಟ್ ಕಂಡಂತೆ, ಹಣ್ಣು ಕಂಡಂತೆ, ಹೂವು ಕಂಡಂತೆ ಸ್ವಭಾವವನ್ನು ನಾವು ಕಾಣಲಿಕ್ಕಾಗುವುದಿಲ್ಲ. ಒಬ್ಬ ವ್ಯಕ್ತಿ ಮೇಲ್ನೋಟಕ್ಕೆ ಬಹಳ ಸಜ್ಜನಾಗಿ ಕಾಣಿಸ್ತಾನೆ, ಅಂತರಂಗದಲ್ಲಿ ಕೆಟ್ಟವನಿರ್ತಾನೆ. ಅಂತರಂಗದಲ್ಲಿ ಒಳ್ಳೆಯವನಿರ್ತಾನೆ, ಮೇಲ್ನೋಟಕ್ಕೆ ಕಡು ಮಾತುಗಳನ್ನು ಆಡ್ತಾನೆ, ಬಿರುನುಡಿಗಳನ್ನು ಆಡ್ತಾನೆ. ಅಷ್ಟರಿಂದಲೇ ನಾವು ಅವನನ್ನು ಸಾತ್ವಿಕ ಅಲ್ಲ, ಶ್ರದ್ಧಾಲುವಲ್ಲ, ಅಯೋಗ್ಯ ಅಂತ ನಾವು ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಒಂದು ಹೆರಿಡಿಟರಿ, ಒಂದು ಪರಂಪರೆ, ಇದನ್ನು ನಾವು ಗಮನಿಸಬೇಕಾಗ್ತದೆ. ಅದರಿಂದ ಅದನ್ನೇ ನಾವು ನಮ್ಮ ಭಾರತದಲ್ಲಿ ಜಾತಿ ಪದ್ಧತಿ ಅಂತ ನಾವು ಕರೀತೇವೆ. ವಿವೇಕಾನಂದರಂಥವರು ಈ ಜಾತಿ ಪದ್ಧತಿಯಲ್ಲಿ ತುಂಬ ಗುಣಗಳಿದ್ದಾವೆ ಅಂತ ಹೇಳಿದ್ದಾರೆ. ವಿವೇಕಾನಂದರು ಅವರು ಕಂಡುಕೊಂಡಿರತಕ್ಕಂಥ ನಾಲ್ಕು ಮಹಾಗುಣಗಳನ್ನು ಹೇಳ್ತಾರೆ ಜಾತಿ ಪದ್ಧತಿಯಲ್ಲಿ. ಒಂದು, ಅನೂಚಾನವಾಗಿ ಪರಂಪರಾಗತವಾಗಿರತಕ್ಕಂಥ ಒಂದು ಸಂಸ್ಕಾರಗಳಿದ್ದಾವೆ ಈ ಗುಂಪಿನಲ್ಲಿ. ಒಂದು ಭರವಸೆ ಇದೆ, ಮಾರ್ಗದರ್ಶನ ಇದೆ, ಅಂತಹ ಒಂದು ವಾತಾವರಣದ ಜನಾಂಗ ನಮ್ಮ ಜೊತೆಗಿದೆ. ಈ ನಾಲ್ಕು ದೊಡ್ಡ ಗುಣಗಳಿದ್ದಾವೆ ಈ ಪದ್ಧತಿಯಲ್ಲಿ. ಎಲ್ಲ ಜಾತಿಗಳಲ್ಲೂ ಕೂಡ ಗುಣಗಳಿದ್ದಾವೆ. ಆ ಗುಣಗಳನ್ನು ನಾವು ರೂಢಿಸಿಕೊಂಡು ಬಂದಾಗ ಸಮಾಜದಲ್ಲಿ ನಾನಾ ರೀತಿಯ ಪ್ರಯೋಜನಗಳಿದ್ದಾವೆ ಅದರಿಂದ. ಆದ್ದರಿಂದ ಸಾರಾಸಗಟ್ಟಾಗಿ ಜಾತಿ ಪದ್ಧತಿಯನ್ನು ತಿರಸ್ಕಾರ ಮಾಡುವುದರಲ್ಲಿ ಯಾವುದೇ ವಿವೇಕ ಇಲ್ಲ ಅಂತ ಹೇಳ್ತಾರೆ ವಿವೇಕಾನಂದರು. ಮೂಗು ಸೋರ್ತದೆ ಅಂತ ಮೂಗನ್ನು ಕೊಯ್ಯೋದು ಅದಕ್ಕೆ ಪರಿಹಾರ ಅಲ್ಲ, ಸೋರದಂತೆ ಎಚ್ಚರಿಕೆ ವಹಿಸಬೇಕು. ಹಾಗೆ ಯಾವುದೇ ಜಾತಿಯಿಂದ ಸಮಾಜದಲ್ಲಿ ಯಾವುದೇ ವ್ಯಕ್ತಿಗಳಿಗೆ ಹಾನಿಯಾಗತ್ತೆ ಅಂದರೆ ಆ ಜಾತಿಯವರು ಎಲ್ಲರೂ ಕೆಟ್ಟವರು ಅಂತ ಶರ ಬರೀಬಾರದು, ಆ ಜಾತಿಯವರು ಎಲ್ಲರೂ ದುಷ್ಟರು ಅಂತ ಹೇಳಬಾರದು. ಒಳ್ಳೆಯವರು ಕೆಟ್ಟವರು ಎಲ್ಲ ಜಾತಿಗಳಲ್ಲೂ ಇರ್ತಾರೆ. ಇಲ್ಲಿ ಹೇಳ್ತಕ್ಕಂಥದ್ದು ಕೃಷ್ಣ, ಬ್ರಾಹ್ಮಣ ಜಾತಿಯವರು ಯಾವಾಗಲೂ ಕೂಡ ಸದಾಚಾರಿಗಳಾಗಿರಬೇಕು, ಒಳ್ಳೆಯ ನೈತಿಕ ಧರ್ಮಗಳನ್ನು ಪಾಲನೆ ಮಾಡಬೇಕು, ಇನ್ನೊಬ್ಬರಿಗೆ ಬೆಳಕಾಗಿ ನಿಂತುಕೊಳ್ಬೇಕು, ಒಳ್ಳೆಯ ಮಾರ್ಗವನ್ನು ಕೊಡಬೇಕು, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಾಜದಲ್ಲಿ ನಾಲ್ಕು ಜನರಿಗೆ ಉಪಕಾರ ಮಾಡುವ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಕ್ಕಂಥದ್ದೇ ಬ್ರಾಹ್ಮಣ ಜಾತಿಯ ಮುಖ್ಯ ಕರ್ತವ್ಯ. ಅವರು ದುಡ್ಡಿಗೋಸ್ಕರ ಹಪಾಪಿತನ ಮಾಡಬಾರದು. ಬ್ರಾಹ್ಮಣ ಎಂದಿಗೂ ಕೂಡ ಯಾರೇ ಪ್ರವಚನ ಮಾಡು ಅಂದರೆ ಪ್ರವಚನ ಮಾಡಬೇಕು. ನನಗೋಸ್ಕರ ನೀನು ಏನಾದರೂ ಶಾಂತಿಯನ್ನು ಮಾಡು, ಜಪವನ್ನು ಮಾಡು ಅಂತ ಕೇಳಿದಾಗ ಮಾಡಬೇಕು. ನೀನೇನು ಕೊಡ್ತೀನಿ ಅಂತ ಕೇಳಬಾರ್ದು. ಅವನಿಗೆ ಹಾಗೆ ಕೇಳಿದರೆ ಅವನು ಬ್ರಾಹ್ಮಣ ಆಗುವುದಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಫಲಾಪೇಕ್ಷೆಯನ್ನು ತೊರೆದು ಒಬ್ಬರಿಗೆ ಉಪಕಾರ ಆಗಲಿ ಅಂತ ಮಾಡುವ ಗುಣ ಬ್ರಾಹ್ಮಣ ಜಾತಿಯವರಲ್ಲಿ ಬೆಳೆಸ್ಕೊಳ್ಬೇಕು. ಇದು ಒಂದು ಕಾಲದಲ್ಲಿ ಇತ್ತು ಬ್ರಾಹ್ಮಣರಲ್ಲಿ, ಇವತ್ತು ಕಾಲಕ್ರಮದಿಂದ ಸ್ವಲ್ಪ ನಶಿಸಿದೆ, ಅದನ್ನು ಅವರು ಬೆಳೆಸ್ಕೊಳ್ಬೇಕು ಅಂತ. ಹೀಗೆ ಬ್ರಾಹ್ಮಣ ಕ್ಷತ್ರಿಯರು ಅವರ ಧರ್ಮ ಅನ್ಯಾಯವನ್ನು ಪ್ರತಿಭಟನೆ ಮಾಡತಕ್ಕಂಥದ್ದು, ರಾಷ್ಟ್ರವನ್ನು ದೇಶವನ್ನು ಶತ್ರುಗಳ ದಾಳಿಯಿಂದ ರಕ್ಷಣೆ ಮಾಡತಕ್ಕಂಥದ್ದು ಅವರು ಮೂಲಭೂತವಾಗಿರತಕ್ಕಂಥ ಧರ್ಮ ಅಂತ. ಹೀಗೆ ಜಾತಿ ಪದ್ಧತಿಗೆ ಸಂಬಂಧಪಟ್ಟಂತಹ ನಿಯಮಗಳನ್ನು ಕೃಷ್ಣ ಇಲ್ಲಿ ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಶರಣಾಗತಿ ಅಂದರೆ ಇದರ ವಿಶ್ಲೇಷಣೆ, ಇದರ ಮುಖ್ಯವಾಗಿರತಕ್ಕಂತಹ ಸ್ಪಿರಿಟ್ ಇಷ್ಟೇ, ದೇವರಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳತಕ್ಕಂಥದ್ದು, ದೇವರಲ್ಲಿ ನಮ್ಮನ್ನು ಅರ್ಪಣೆ ಮಾಡಿಕೊಳ್ಳತಕ್ಕಂಥದ್ದು. ನಾವು ದೇವರನ್ನು ಹಚ್ಚಿಕೊಂಡಿದ್ದೇವೆ ಇಲ್ಲ ಅಂತಿಲ್ಲ,
ಅದು ದೇವರು ಯಾವಾಗ ನೆನಪಾಗ್ತಾನೆ ಅಂದ್ರೆ ಏನೋ ಕಷ್ಟ ಬಂದಾಗ ಮಾತ್ರ ನಮಗೆ ನೆನಪಾಗ್ತಾನೆ ದೇವರು ಬೇರೆ ಸಂದರ್ಭದಲ್ಲಿ ನಮಗೆ ದೇವರ ನೆನಪು ಕೂಡ ಆಗುವುದಿಲ್ಲ ನಮಗೆ ಆದರೆ ಶರಣಾಗತಿ ಅಂದ್ರೆ ಎಲ್ಲ ಸಂದರ್ಭದಲ್ಲೂ ಕೂಡ ನನ್ನ ಒಡನಾಡಿಯಾಗಿ ದೇವರು ನನಗೆ ಹಿತಕಾರಿಯಾಗಿದ್ದಾನೆ ಇದನ್ನ ವೇದಾಂತಿಗಳು ಬಿಂಬ ಪ್ರತಿಬಿಂಬ ಭಾವ ಅಂತ ಕರೀತಾರೆ ಇದನ್ನ ಜಗದ್ಗುರು ಮಧ್ವಾಚಾರ್ಯರು ಎರಡನೇ ಅಧ್ಯಾಯ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಜನ್ಮ ಜನ್ಮಕ್ಕೆ ಬದಲಾಗ್ತಾ ಹೋಗ್ತಾರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಮ್ಮ ಜೊತೆಗಿರುವ ಒಂದೇ ಒಂದು ವ್ಯಕ್ತಿ ಅಂದರೆದು ದೇವರು ಅವನು ಜನ್ಮ ಜನ್ಮಕ್ಕೆ ಬದಲಾಗುವುದಿಲ್ಲ ಜಾತಿ ಜಾತಿಗೆ ಬದಲಾಗುವುದಿಲ್ಲ ಎಲ್ಲರಿಗೂ ಒಬ್ಬನೇ ಸರ್ವೇಶ್ವರನಾದ ಆ ಕೃಷ್ಣ ನಾರಾಯಣ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಮ್ಮ ಒಡನಾಡಿಯಾಗಿದ್ದಾನೆ ನಮಗೆ ಉಪಕರಿಸುವ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳನ್ನು ನಾವು ಬಹಳ ಕೃತಜ್ಞತೆಯಿಂದ ನೆನೆಸಿಕೊಳ್ಳುತ್ತೇವೆ ನಾವು ನೆನೆದುಕೊಳ್ಳುತ್ತೇವೆ ಇದು ತಪ್ಪಲ್ಲ ಒಳ್ಳೆದೇ ಇದು ಒಳ್ಳೆ ಗುಣ ಇದು ನೆನೆದುಕೊಳ್ಳಬೇಕು ಯಾರೇ ಉಪಕಾರ ಮಾಡಿದರೂ ಕೂಡ ನೆನೆದುಕೊಳ್ಳಬೇಕು ನಾವು ಆದರೆ ಯಾರು ನಮಗೆ ಹಿತವನ್ನ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಬಯಸ್ತಾ ಇದ್ದಾನೆಯೋ ನಮ್ಮ ಒಳಗೆ ನಿಂತುಕೊಂಡು ನಮ್ಮ ಎಲ್ಲ ಪ್ರೇರಣೆಯನ್ನು ಮಾಡಿ ನಮಗೆ ಒಳ್ಳೆಯದನ್ನು ಮಾಡ್ತಾ ಇದ್ದಾನೆಯೋ ಅಂತಹ ದೇವರನ್ನು ಮಾತ್ರ ನಾವು ಯಾವಾಗಲೂ ಮರೆಯುತ್ತೇವೆ ಅನ್ನೋ ದೊಡ್ಡ ವಿಪರ್ಯಾಸ ಇದು ಶರಣಾಗತಿ ತತ್ವದೊಳಗೆ ಇರತಕ್ಕಂತಹ ಮೂಲಭೂತ ತತ್ವ ಇದು ಅಂಶ ನಮ್ಮನ್ನ ದೇವರಿಗೆ ಒಪ್ಪಿಸಿಕೊಳ್ಳತಕ್ಕಂತದ್ದು ಒಪ್ಪಿಸಿಕೊಂಡಾಗ ಅವನು ಉಳಿದ ಪದಾರ್ಥಗಳ ಬಗ್ಗೆ ಇರುವ ಆಕರ್ಷಣೆಯನ್ನು ಕಡಿಮೆ ಮಾಡಿಕೊಂಡು ದೇವರ ಬಗ್ಗೆ ಆಕರ್ಷಣೆಯನ್ನು ಹೆಚ್ಚಿಸಿಕೊಳ್ಳುತ್ತಾನೆ ಇದೇ ನಿಜವಾಗಿರತಕ್ಕಂತಹ ಶರಣಾಗತಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಕೃಷ್ಣ ಹೇಳ್ತಾನೆ ಎಲ್ಲ ಧರ್ಮಗಳನ್ನು ಬಿಡುವುದು ಅಂದರೆ ಎಲ್ಲ ಧರ್ಮಗಳ ಫಲವನ್ನು ತೊರೆದು ಕೃಷ್ಣನೇ ನನಗೆ ರಕ್ಷಕ ಅನ್ನತಕ್ಕಂತಹ ದೃಢವಾದ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಅವನಿಗೆ ನಮ್ಮನ್ನು ಅರ್ಪಣೆ ಮಾಡಿಕೊಂಡು ಸಂಸಾರದಲ್ಲಿ ನಿರುದ್ವಿಗ್ನರಾಗಿ ಬದುಕತಕ್ಕಂತಹದ್ದು ಇದು ನಿಜವಾಗಿರತಕ್ಕಂತಹ ಶರಣಾಗತಿ ಯಾವಾಗ ನಾವು ದೇವರನ್ನು ನಂಬುತ್ತೇವೆ ದೇವರಲ್ಲಿ ನಮ್ಮನ್ನು ಅರ್ಪಣೆ ಮಾಡಿಕೊಳ್ತೇವೆ ಆವಾಗ ಬಹಳ ಮುಖ್ಯವಾಗಿ ನಿರುದ್ವಿಗ್ನ ಜೀವನವನ್ನು ನಾವು ಮಾಡುತ್ತೇವೆ ನಮಗೆ ಉದ್ವೇಗ ಇರುವುದಿಲ್ಲ ಟೆನ್ಷನ್ ಇರುವುದಿಲ್ಲ ಯಾವುದೇ ಭಯ ಇರುವುದಿಲ್ಲ ಯಾವ ಚಿಂತೆಯೂ ಇರುವುದಿಲ್ಲ ನಮಗೆ ಅಂತಹ ಒಂದು ಪಕ್ವ ಜೀವನ ಬರಬೇಕು ಅಂತಾದರೆ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳಬೇಕು ದೇವರ ಸಂಕಲ್ಪಕ್ಕೆ ನಾವು ತಲೆಬಾಗಬೇಕು ಅನ್ನೋದು ಶರಣಾಗತಿಯ ಮುಖ್ಯವಾಗಿರತಕ್ಕಂತಹ ಸ್ಪಿರಿಟ್ ತತ್ವ ಇದು ಈ 18 ಅಧ್ಯಾಯಗಳ ಕರ್ಮಣ್ಯೇವಾಧಿಕಾರಸ್ತೇ ಮಾ ಫಲೇಶು ಕದಾಚನ ಇದರದು ತುಂಬಾ ಈ ವಾಕ್ಯಕ್ಕೆ ತುಂಬಾ ತಪ್ಪು ಅರ್ಥಗಳು ಮಾಡ್ತಾ ಇದ್ದಾರೆ ಒಂದೇ ಒಂದು ಅದೇ ಕರ್ಮಣ್ಯೇವ ಅಧಿಕಾರಸ್ತೆ ಅನ್ನೋ ವಾಕ್ಯವನ್ನ ನೋಡುವಾಗ ಕೆಲವರು ವ್ಯಾಖ್ಯಾನ ಮಾಡ್ತಾರೆ ಕೃಷ್ಣ ಬಂಡವಾಳಶಾಹಿಗಳನ್ನು ಬೆಳೆಸ್ತಾ ಇದ್ದಾನೆ ಶ್ರೀಮಂತರನ್ನು ಬೆಳೆಸ್ತಾ ಇದ್ದಾನೆ ನೀ ಕೆಲಸ ಮಾಡು ಸಂಬಳ ಕೇಳಬೇಡ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ಮಾರ್ಕ್ಸ್ವಾದ ಲೆನಿನ್ ಮಾರ್ಕ್ಸ್ಗಳು ವಾದಕ್ಕೆ ಇದು ಅತ್ಯಂತ ವಿರೋಧಿಯಾಗಿರತಕ್ಕಂಥದ್ದು ಸಮತಾವಾದಕ್ಕೆ ವಿರೋಧಿಯಾದ ಕೃಷ್ಣನ ಚಿಂತನೆ ಅಂತ ನಮ್ಮ ದೇಶದಲ್ಲಿ ಇಂತಹ ಅವಿವೇಕದ ವಿಚಾರಗಳು ಎಂದಿಗೂ ಬಂದಿಲ್ಲ ರಾಮಾಯಣದಲ್ಲಿ ರಾಮ ಹೇಳ್ತಾನೆ ಪ್ರತಿಯೊಬ್ಬ ದೇಶದ ಪ್ರಜೆಗೆ ಅಗತ್ಯ ಇರತಕ್ಕಂಥ ಸಂಪನ್ಮೂಲವನ್ನು ಒದಗಿಸಬೇಕಾದ್ದು ರಾಜನ ಮೂಲಭೂತ ಕರ್ತವ್ಯ ಅದನ್ನು ಸರಿಯಾಗಿ ಒದಗಿಸಿದ್ದೀಯಾ ಅಂತ ಕೇಳ್ತಾನೆ ವಿದುರ ಹೇಳ್ತಾನೆ ಮಹಾಭಾರತದಲ್ಲಿ ಒಬ್ಬನೇ ವ್ಯಕ್ತಿಯ ಮನೆಯಲ್ಲಿ ಅಡಿಗೆ ಮಾಡಿಕೊಂಡು ಊಟ ಮಾಡಬಾರದು ಸಿಹಿ ತಿಂಡಿಯನ್ನು ತಿನ್ನಬಾರದು ಇದು ಅಪರಾಧ ಇದು ಸಾಮಾಜಿಕ ಅಪರಾಧ ಇದು ಇನ್ನೊಬ್ಬರಿಗೆ ಹಂಚದೇ ತಿನ್ನಲಿಕ್ಕೆ ನಮಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾನೆ ವಿದುರ ಇಂತಹ ಸಮತಾವಾದ ನಮ್ಮ ದೇಶದ್ದು ಆದ್ದರಿಂದ ಕೃಷ್ಣ ಹೇಳತಕ್ಕಂಥದ್ದು ಹೀಗೆ ಅಭಿಪ್ರಾಯ ಅವನಿಗೆ ಕರ್ಮ ಮಾಡುವಾಗ ಕರ್ಮದ ಕಡೆಗೆ ಆಲೋಚನೆ ಮಾಡು ಅರ್ಜುನ ಫಲದ ಕಡೆಗೆ ಆಲೋಚನೆ ಮಾಡಬೇಡ ಇವತ್ತು ಒಬ್ಬ ತಾಯಿ ಮಗುವನ್ನು ರಕ್ಷಣೆ ಮಾಡ್ತಾಳೆ ಆ ಪುಟ್ಟ ಮಗು ತುಂಬ ಕಷ್ಟಪಡ್ತದೆ ಅದಕ್ಕೆ ಅನಾರೋಗ್ಯ ಇರ್ತದೆ ರಾತ್ರಿ ಇಡೀ ನಿದ್ದೆ ಮಾಡುವುದಿಲ್ಲ ಆ ಮಗುವಿಗೋಸ್ಕರ ರಾತ್ರಿ ತಾಯಿ ನಿದ್ದೆಗೆ ಇಡ್ತಾಳೆ ಹಗಲು ರಾತ್ರಿ ನೋಡ್ಕೊಳ್ತಾಳೆ ಅವಳು ಒಂದು ಕ್ಷಣ ಹೀಗೆ ಆಲೋಚನೆ ಮಾಡಬಹುದಾ ನಾಳೆ ಈ ಮಗು ದೊಡ್ಡದಾದ ಮೇಲೆ ನನ್ನನ್ನು ನೋಡ್ಕೊಳ್ತದೋ ಹೆಂಡತಿಯನ್ನ ಮಕ್ಕಳನ್ನು ನೋಡಿಕೊಂಡು ನಮ್ಮನ್ನೆಲ್ಲ ಅನಾಥಾಶ್ರಮಕ್ಕೆ ಕಳಿಸ್ತದೋ ವೃದ್ಧಾಶ್ರಮಕ್ಕೆ ಕಳಿಸ್ತದೋ ಇಂಥ ಮಗು ನಾನಾಗಿ ಬಳಸಬೇಕು ನನಗೇನು ಪ್ರಯೋಜನ ಅಂತ ತಾಯಿ ಆಲೋಚನೆ ಮಾಡಿದರೆ ಆ ಮಗುವಿಗೆ ನಿಜವಾದ ತಾಯಿ ಆಗುವುದಿಲ್ಲ ಅವಳು ತಾಯಿ ಏನು ಆಲೋಚನೆ ಮಾಡ್ತಾಳೆ ನನ್ನನ್ನು ಬಿಡಲಿ ನನ್ನನ್ನು ನೋಡ್ಕೊಳ್ಳಿ ನೋಡ್ಕೊಳ್ಳದೇ ಇರಲಿ ನನಗೆ ಉಪಕಾರ ಮಾಡಲಿ ಮಾಡದೇ ಇರಲಿ ಸೇವೆ ಮಾಡಲಿ ಮಾಡದೇ ಇರಲಿ ಅವಳು ಏನು ಬೇಕಾದರೂ ಇರಲಿ ಮಗು ಎಲ್ಲಿಯಾದರೂ ಸುಖವಾಗಿರಲಿ ನನ್ನ ಮಗು ಎಲ್ಲಿಯಾದರೂ ಸುಖವಾಗಿರಲಿ ನನಗೇನೂ ಮಾಡಬೇಕಾದ್ದಿಲ್ಲ ಮತ್ತು ನೀನಾಕೆ ಮಾಡ್ತೀಯ ಮಗುವಿಗೆ ಅಂದರೆ ನನ್ನ ಕರ್ತವ್ಯ ತಾಯಿಯಾಗಿ ನನ್ನ ಕರ್ತವ್ಯ ನಾನು ಮಾಡಬೇಕಾದ್ದನ್ನು ಸ್ವಚ್ಛ ಮನಸ್ಸಿನಿಂದ ನಾನು ಮಾಡ್ತೇನೆ ತಿಳಿಯಾದ ಮನಸ್ಸಿನಿಂದ ಮಾಡ್ತೇನೆ ಫಲದ ಕಡೆಗೆ ನಾವು ಆಲೋಚನೆ ಮಾಡಿದರೆ ಕರ್ಮ ಸರಿಯಾಗೋದಿಲ್ಲ ಯಾವಾಗಲೂ ಕೂಡ ಇದು ದೊಡ್ಡ ಸಮಸ್ಯೆ ಇದು ನಾವು ಕರ್ಮವನ್ನು ಮಾಡುವಾಗ ಫಲ ಏನು ದೊರಕ್ತದೆ ಅಂತ ನಾವು ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದರೆ ಕರ್ಮದಲ್ಲಿ ಕ್ಲಾರಿಟಿ ಸ್ಪಷ್ಟತೆ ಉಳಿಯೋದಿಲ್ಲ ದಕ್ಷತೆ ಇರೋದಿಲ್ಲ
ಪ್ರಾಮಾಣಿಕತೆ ಇರೋದಿಲ್ಲ, ಕರ್ಮ ಸರಿಯಾಗೋದಿಲ್ಲ. ಇದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಕರ್ಮಣ್ಯವ ಅಧಿಕಾರತೆ, ಫಲದ ಕಡೆಗೆ ಆಲೋಚನೆ ಮಾಡಬೇಡ ನೀನು. ಫಲ ದೇವರ ಕೊಟ್ಟಂತೆ ಆಗ್ತದೆ. ಕೆಲವೊಮ್ಮೆ ಒಳ್ಳೆ ಫಲ ದೊರಕುತ್ತೆ, ಕೆಲವೊಮ್ಮೆ ಕೆಟ್ಟ ಫಲ ದೊರಕುತ್ತೆ. ಫಲದ ಕಡೆಗೆ ಆಲೋಚನೆ ಮಾಡಿ ಕರ್ಮವನ್ನು ಸರಿಯಾಗಿ ಮಾಡೋದರಿಂದ ದೂರ ಹೋಗಬೇಡ ಅನ್ನೋದು ಕೃಷ್ಣನ ಅಭಿಪ್ರಾಯ. ಇದರಿಂದ ಪ್ರತಿಯೊಬ್ಬ ಮಾನವ ತಾನು ಮಾಡಬೇಕಾದ ಕರ್ತವ್ಯವನ್ನು ವ್ಯವಸ್ಥಿತ ಕ್ರಮದಲ್ಲಿ ಮಾಡಲಿಕ್ಕೆ ಒಂದು ಪ್ರೇರಣೆ ಕೊಡ್ತಾ ಇದೆ ಕೃಷ್ಣನ ಮಾತು. ಇದು ಅವನ ಸ್ಪಿರಿಟ್. ಕರ್ಮವನ್ನು ಮಾಡತಕ್ಕಂಥ ವ್ಯಕ್ತಿಗಳು ಫಲದ ಕಡೆಗೆ ಆಲೋಚನೆ ಮಾಡಿದರೆ, ಒಬ್ಬ ವ್ಯಕ್ತಿ ದೇವರ ಪೂಜೆ ಮಾಡಲಿಕ್ಕೆ ಬರ್ತಾನೆ ಅವನ ಮನೆಯಲ್ಲಿ, 50 ರೂಪಾಯಿ ಕೊಡ್ತಾನೆ ಯಜಮಾನ, 500 ರೂಪಾಯಿ ಕೊಡ್ತಾನೋ ಅಂತ ಅವನು ಆಲೋಚನೆ ಮಾಡ್ತಾ ಕೂತ್ಕೊಂಡ ಅಂದರೆ ಅವನು ಪೂಜೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಅವನು ಪೂಜೆ ಪೂಜೆ ಆಗ್ತದೆ ಅಷ್ಟೇ, ಸೊನ್ನೆ ಆಗ್ತದೆ. ಆದ್ದರಿಂದ ಮಾಡಬೇಕಾದ್ದನ್ನು ಚೆನ್ನಾಗಿ ಮಾಡಬೇಕು. ಯಾವುದೇ ಕರ್ತವ್ಯವನ್ನು ನಾವು ಮಾಡುವಾಗಲೂ ಕೂಡ ಫಲಾಪೇಕ್ಷೆ ಇಲ್ಲದೆ ಫಲದ ಕಡೆಗೆ ಲಕ್ಷ್ಯ ಕೊಡದೆ, ಇದು ನನ್ನ ಕರ್ತವ್ಯ, ದೇವರ ಪೂಜೆ, ದೇವರು ಇದನ್ನು ಮಾಡಲಿಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದ ಅನ್ನೋ ಮನೋಭಾವದಿಂದ ನಾವು ಕರ್ಮವನ್ನು ಮಾಡತಕ್ಕಂಥದ್ದು ಕರ್ತವ್ಯವೇ ಹೊರತು, ಇದನ್ನು ಕೃಷ್ಣ ಹೇಳಿದ್ದಾನೆ ಹೊರತು ಫಲವನ್ನು ತಗೊಳ್ಬೇಡ, ಬಯಸಬೇಡ, ಒಟ್ಟು ನೀ ಕೆಲಸ ಮಾಡ್ತಾನೇ ಇರು, ಅವನು ಅದರ ಫಲ ಪಡ್ಕೊಳ್ತಾ ಇರಲಿ ಅನ್ನೋದು ಕೃಷ್ಣನ ಅಭಿಪ್ರಾಯ. ಖಂಡಿತವಾಗಿಯೂ ಅಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಂಡು ಕರ್ತವ್ಯವನ್ನು ಸಮರ್ಪಕವಾಗಿ ಮಾಡಬೇಕು ಅನ್ನೋದು ಕೃಷ್ಣನ ಆಶಯವಾಗಿದೆ. ಎಲ್ಲ ಪ್ರಶ್ನೆಗಳಿಗೂ ಸಮರ್ಪಕವಾಗಿ ಕೊಟ್ಟಿದ್ದೀರಿ, ಧನ್ಯವಾದ. ಶ್ರೀಕೃಷ್ಣಾರ್ಪಣ. ಭಕ್ತಿ ಸುಧಾ ಚಾನಲ್ ಮೂಲಕವಾಗಿ ನಮ್ಮ ನರಸಿಂಹಾಚಾರ್ಯ ತ್ರಿವಿಕ್ರಮ ಇವರು 18 ಅಧ್ಯಾಯಗಳ ಭಗವದ್ಗೀತೆಯ ವ್ಯಾಖ್ಯಾನವನ್ನು ಅನೇಕ ವಿದ್ವಾಂಸರಿಂದ ಮಾಡಿಸಿದ್ದಾರೆ. ಅದರಲ್ಲೂ ಕೂಡ ಇದೊಂದು ವಿನೂತನವಾಗಿರತಕ್ಕಂತಹ ಕಾರ್ಯಕ್ರಮ. ತಂದೆ ಮಗ ಅಥವಾ ತಂದೆ ಮಗಳು, ಗಂಡ ಹೆಂಡತಿ, ಅವರುಗಳು ಜಿಜ್ಞಾಸೆ ಪ್ರತ್ಯುತ್ತರಗಳನ್ನು ಕೊಡತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದು ವಿನೂತನವಾಗಿರತಕ್ಕಂಥ ಕಾರ್ಯಕ್ರಮ. ಅವರ ಈ ಚಾನಲ್ ಮೂಲಕವಾಗಿ ತತ್ವಜ್ಞಾನವನ್ನು ಅನೇಕರಿಗೆ ಬಿತ್ತನೆ ಮಾಡತಕ್ಕಂಥ ಒಂದು ಒಳ್ಳೆಯ ಕನಸನ್ನು ಅವರು ಇಟ್ಕೊಂಡಿದ್ದಾರೆ. ಅಂತರ್ಜಾಲ ಮಾಧ್ಯಮದಲ್ಲಿರತಕ್ಕಂಥ ಎಲ್ಲ ಸಂಪನ್ನರಾದ ಶ್ರೋತೃಗಳು, ದೇವರು ಯಾರಿಗೆ ಸಂಪನ್ಮೂಲವನ್ನು ಕೊಟ್ಟಿದ್ದಾನೆ ಅಂಥವರು ಅವರು ಮಾಡತಕ್ಕಂತಹ ಈ ಜ್ಞಾನ ಕಾರ್ಯದ ವಿಕೇಂದ್ರೀಕರಣ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಸಹಾಯವನ್ನು ಮಾಡಬೇಕು ಅಂತ ನಾನು ವೈಯಕ್ತಿಕವಾಗಿ ಸಜ್ಜನ ಬಂಧುಗಳಲ್ಲಿ ನಾನು ವಿನಂತಿಸಿಕೊಡ್ತೇನೆ. ಶ್ರೋತೃಗಳಾಗಿರತಕ್ಕಂಥ ಎಲ್ಲ ಭಗವದ್ಭಕ್ತರಿಗೂ ಕೂಡ, ಸಜ್ಜನರಿಗೆ ಭಗವಂತ ಕೃಷ್ಣ ಒಳ್ಳೆಯ ಅನುಗ್ರಹವನ್ನು ಮಾಡಲಿ ಅಂತ ವಿನಂತಿಸಿಕೊಂಡು ಪ್ರಾರ್ಥಿಸಿಕೊಂಡು ನನ್ನ ಮಾತುಗಳಿಗೆ ಮುಕ್ತಾಯವನ್ನು ಹಾಡುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಈ ಪವಿತ್ರ ಕಾರ್ಯಕ್ಕೆ ತಾವು ಸಹ ಪ್ರಾಯೋಜಕತ್ವದ ಮೂಲಕ ಕೈಜೋಡಿಸಬಹುದು. ಅದರ ಮಾಹಿತಿ ತಾವು ಪಡೆಯಬಹುದು ಈ ಕೆಳಗಿನ ನಂಬರ್ ಮೂಲಕ.